ನಮಸ್ಕಾರ ಆತ್ಮೀಯರೇ ನಮ್ಮ ಆಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕವನ ಕಾದಂಬರಿಗಳನ್ನು ಓದುವ ರೂಢಿ ಎಲ್ಲರಿಗೂ ಹೋಗಿಬಿಟ್ಟಿದೆ ಓದುವ ರೂಢಿ ಇಲ್ಲದವರಿಗೂ ಹಾಗೆ ಎಲ್ಲರಿಗೂ ನನ್ನ ಈ ಧ್ವನಿ ಸರಣಿಯ ಮುಖಾಂತರ ನನಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದರಲ್ಲಿ ಒಂದು ನಾನಿವತ್ತು ಶ್ರೀ ನಿಜಗುಣ ಶಿವಯೋಗಿಗಳವರ ಚರಿತ್ರೆಯನ್ನು ಧ್ವನಿ ಸರಣಿಯ ಮುಖಾಂತರ ತಮ್ಮೆಲ್ಲರಿಗೂ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಧ್ಯಾಯ ಒಂದು ಸಂಜೆಯ ಒಂದು ಸುಂದಶರ ಪ್ರಸಂಗ ಬಿಸಿಲು ಸುತ್ತಲೂ ಅಂದವಾಗಿ ಹರಡಿತ್ತು ಭ್ರೂಲತಾಪುರವೆಂದು ಪ್ರಸಿದ್ಧವಾದ ಹುಬ್ಬಳ್ಳಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಶ್ರೀ ಸಿದ್ಧಾರೂಢ ಭಾರತಿಗಳ ಮಠ ಅದರ ಮುಖ್ಯ ಕಟ್ಟಡಗಳಲ್ಲೊಂದಾದ ಕೈಲಾಸ ಮಂಟಪ ಅದು ನಿಜಕ್ಕೂ ಕೈಲಾಸವೇ ಆಗಿದೆ ಆ ಸ್ಥಾನದಲ್ಲಿ ಸತ್ಪುರುಷರೊಬ್ಬರು ತಮ್ಮೆದುರಿನಲ್ಲಿ ಕುಳಿತ ಭಕ್ತವೃಂದವನ್ನು ಕುರಿತು ಶಾಸ್ತ್ರೋಪದೇಶ ಮಾಡುತ್ತಿದ್ದರು ಮಠವನ್ನು ನೋಡಲು ಹೋದ ನಾನು ಅಲ್ಲಿ ಹೋಗಿ ಕುಳಿತುಕೊಂಡೆ ಕೆಳಗಿನ ಪದದ ಅರ್ಥವನ್ನು ಅವರು ಬಿಡಿಸಿ ಹೇಳುತ್ತಿದ್ದರು ಶ್ರೀಗುರು ವಚನೋಪದೇಶವನಾಲಿಸಿ ದಾಗಳಬಹುದು ನರರಿಗೆ ಮುಕುತಿ ದುರಿತ ಕರ್ಮವನ್ನೊಲ್ಲದಿರು ಮಾರಮರ್ದನ ಶಂಭುಲಿಂಗವನ್ನೊಲಿಸಿ ಗಂ ಬಿರಸುಖೊಳಿರಿರೆಂದರು ಪು ಈ ಹಾಡನ್ನು ಪ್ರಥಮದಲ್ಲಿ ಒಬ್ಬರು ರಾಗಬದ್ಧವಾಗಿ ಅನ್ನುತ್ತಿದ್ದರು ಆಮೇಲೆ ಆ ಸತ್ಪುರುಷರು ಇದರ ರಹಸ್ಯವಾದ ಅರ್ಥವನ್ನು ಅನುಭವಕ್ಕೆ ಹೊಂದಿಸಿ ಹೊಂದಿಸಿ ಚೆನ್ನಾಗಿ ವಿವರಿಸುತ್ತಿದ್ದರು ಹಾಡುವಾಗಲೇ ಮೈಮರೆತ ನಾನು ಅದರ ಅರ್ಥಗಾಂಭೀರ್ಯವನ್ನು ಹಾಗೂ ಅನುಭವದ ಮಾಧುರ್ಯಗಳನ್ನು ಸವಿದಾಗ ಪೂರ್ಣವಾಗಿ ನನ್ನನ್ನು ನಾನೇ ಮರೆತೆ ಪದ್ಧತಿಯಂತೆ ಅವರು ಉಪದೇಶದ ಕೊನೆಯಲ್ಲಿ ಮಂಗಲ ಹಾಡಿದರು ಆ ಮಂಗಲ ಪದವು ಅಷ್ಟೇ ಸುಂದರಮಯವಾಗಿತ್ತು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವೆನ್ನೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತಿಯಳು ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ಈ ಎರಡು ಹಾಡುಗಳನ್ನು ಕೇಳಿ ಇವನ್ನು ರಚಿಸಿದವರು ಯಾರು ಎಂಬ ಕುತೂಹಲವು ನನಗೆ ಉಂಟಾಯಿತು ಆಗ ಆ ಸತ್ಪುರುಷರಿಗೆ ನಾನು ಅಭಿವಂದಿಸಿದೆ ಅವರು ಹುಬ್ಬಳ್ಳಿಯ ನಗರಾಂತರ ಪ್ರದೇಶದಲ್ಲಿರುವ ಗೋಪನಕೊಪ್ಪ ಶ್ರೀ ನಿಜಗುಣ ನಿಲಯದ ವೇದಾಂತ ವಿಶಾರದ ಪರಮಹಂಸ ಪರಿವ್ರಾಜಕಾಚಾರ್ಯರ ಶ್ರೀ ಸದ್ಗುರು ಸಿದ್ಧವೀರ ಮಹಾಸ್ವಾಮಿಗಳೆಂದು ನನಗೆ ತಿಳಿಯಿತು ನಾನು ಆ ಮಹಾತ್ಮರ ಮುಂದೆ ನನ್ನ ಕುತೂಹಲವನ್ನು ಮಂಡಿಸಿದೆ ಆ ಎರಡು ಹಾಡುಗಳು ಶ್ರೀ ನಿಜಗುಣ ಶಿವಯೋಗಿಗಳವರಿಂದ ರಚಿತವಾದವುಗಳೆಂದು ಅವರು ಇನ್ನೂ ಇಂತಹ ಪದಗಳನ್ನು ಬಹಳಷ್ಟು ರಚಿಸಿ ಮಾಡಿದ ಗ್ರಂಥಗಳೇ ಉಂಟೆಂದು ನನಗೆ ತಿಳಿಸಿದರು ಪುನಃ ನಾನು ಅವರಲ್ಲಿ ಆ ನಿಜಗುನರು ಯಾರು ಅವರು ಎಲ್ಲಿಯವರು ಅವರು ಬರೆದ ಗ್ರಂಥಗಳಾವುವು ಎಂದು ಕೇಳಿದೆ ಆ ಮೂರು ಪ್ರಶ್ನೆಗಳಿಗೆ ಅವರು ಸವಿಸ್ತಾರವಾಗಿ ಉತ್ತರವನ್ನು ಹೇಳಿದರು ಅವರು ಹೇಳಿದ ಎಲ್ಲ ಸಂಗತಿಗಳು ನನ್ನನ್ನು ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿದ್ದವು ಅವರು ಕತೆಯನ್ನು ಮುಗಿಸಿದಾಗಲೇ ನಾವು ಭೂಮಿಯ ಮೇಲೆ ಇರುವೆವೆಂಬ ಎಚ್ಚರ ಬಂದಿತು ಮಕ್ಕಳಿರಾ ನಾನು ಈ ಪ್ರಸಂಗವನ್ನು ನಿಮಗೆ ವಿವರಿಸಿ ಹೇಳಿದ ಮೇಲೆ ನಿಮಗೂ ಸಹ ಆ ಪ್ರಶ್ನೆಗಳು ಎದ್ದಿರಬಹುದಲ್ಲವೇ ಸರಿ ಆ ಪ್ರಶ್ನೆಗಳಿಗೆ ಉತ್ತರವು ನಾನು ನಿಮಗೆ ಮುಂದೆ ಹೇಳುವ ಕತೆಯಿಂದ ಸುಲಭವಾಗಿ ತಿಳಿಯುವುದುಂಟು ಮತ್ತು ನನಗಾದಂತೆ ನಿಮಗೂ ಅತೀವ ಆನಂದವಾಗುವುದು ಆದ್ದರಿಂದ ನಾನು ನಿಮಗೆ ಹೇಳುವ ಶ್ರೀ ನಿಜಗುನರ ಕತೆಯನ್ನು ಲಕ್ಷಪೂರ್ವಕ ಓದುವಿರ ಅಥವಾ ಕೇಳುವಿರ ಮುಂದಿನ ಅಧ್ಯಯನದಲ್ಲಿ ಕತೆಯನ್ನು ಪ್ರಾರಂಭ ಮಾಡ್ತೀನಿ ಧನ್ಯವಾದಗಳು